ಕೆ ಇದರಲ್ಲಿ ಹೋದ ತಕ್ಷಣ ಕೆ ಇ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ತೀರಿ, ಹೌದಾ? ಕ್ಲಿಕ್ ಮಾಡಿದ್ಮೇಲೆ ಸೊ ಭಾಳಷ್ಟು ಜನ ಕೇಳ್ತಾ ಇದ್ದೀರಿ ಸರ್ ಹೇಗೆ ನಾನು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತೇಳಿ. ಈ ರೀತಿ ಒಂದು ಪೇಜ್ ಓಪನ್ ಆದಮೇಲೆ ಸೊ ಇಲ್ಲಿ ಮೂರು ಬಾರ್ ಕಾಣಿಸ್ತದೆ ನಿಮಗೆ, ಇಲ್ಲಿ ತ್ರೀ ಬಾರ್ ಕಾಣಿಸ್ತದೆ, ಹೌದಾ? ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಫ್ ಯು ಕಾಂಟ್ ಅಂಡರ್ಸ್ಟ್ಯಾಂಡ್ ಕನ್ನಡ ದೆನ್ ಹಿಯರ್ ಲಾಸ್ಟ್ ದೇರ್ ದೇರ್ ಇಸ್ ಇಂಗ್ಲಿಷ್ ಆಪ್ಷನ್, ದ್ಯಾಟ್ ಆಲ್ಸೋ ಯು ಕ್ಯಾನ್ ಕ್ಲಿಕ್. ಇಫ್ ಯು ನೋ ಕನ್ನಡ ದೆನ್ ಯು ಕ್ಯಾನ್ ಕ್ಲಿಕ್ ಕನ್ನಡ ಓನ್ಲಿ. ಸೊ ನೌ ವಾಟ್ ಯು ಹ್ಯಾವ್ ಟು ಡೂ ಇಸ್ ಸಿ, ಈಗ ನೋಡಿದರೆ ಸಿ ಭಾಳಷ್ಟು ಜನ ಹೇಳ್ತಾ ಇದ್ರು ಸರ್ ನನಗೆ ಇಲ್ಲಿ ಯಾವುದೂ ಲಿಂಕ್ ಓಪನ್ ಆಗ್ತಾ ಇಲ್ಲ ಅಂತೇಳಿ. ಒಂದು ಹೇಳಿಬಿಡ್ತೀನಿ, ಕೆ ಇದವರ ಎಡವಟ್ಟುಗಳು ನಿಮಗೆ ಆಲ್ರೆಡಿ ಗೊತ್ತಾಗಿದೆ, ಹೌದಾ? ಸೊ ಮೋಸ್ಟ್ ಆಫ್ ಯುವರ್ ಟ್ರೈ ಟು ಡೌನ್ಲೋಡ್ ದಿಸ್ ವೆರಿಫಿಕೇಶನ್ ಸ್ಲಿಪ್, ನಿಮಗೆ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಅದ್ರ ಬಗ್ಗೆನೂ ಒಂದು ವಿಷಯ ಹೇಳಿಬಿಡ್ತೀನಿ. ಸೊ ನಿಮಗೆ ಗೂಗಲ್ ಕ್ರೋಮಲ್ಲಿ ಓಪನ್ ಆಗಲಿಲ್ಲ ಅಂತಂದರೆ ಬಹಳಷ್ಟು ಜನ ಫೈರ್ಫಾಕ್ಸ್ ವೆಬ್ ಬ್ರೌಸರಲ್ಲಿ ಓಪನ್ ಮಾಡಿ ಇಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ. ಪ್ಲೀಸ್ ಟ್ರೈ ದ್ಯಾಟ್ ಆಲ್ಸೋ, ಓಕೆ? ಸೊ ಫೈರ್ಫಾಕ್ಸ್ ಅಂದರೆ ಡೌನ್ಲೋಡ್ ವೆರಿಫಿಕೇಶನ್ ಸ್ಲಿಪ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಹಿಯರ್ ಓನ್ಲಿ ಇಟ್ ಇಸ್ ಗಿವನ್ ಯು ಕ್ಯಾನ್ ಸಿ ದ್ಯಾಟ್ ಬೆಸ್ಟ್ ವ್ಯೂ ಇನ್ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಆ್ಯಂಡ್ ಮೊಜಿಲ್ಲ ಫೈರ್ಫಾಕ್ಸ್ ಅಂತ ಇದೆ. ಸೊ ನಿಮ್ಮ ಹತ್ರ ಗೂಗಲ್ ಕ್ರೋಮ್ ಇದ್ದರೂ ಕೂಡ ಮೊಜಿಲ್ಲ ಫೈರ್ಫಾಕ್ಸನ್ನು ನೀವು ಪ್ಲೇ ಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಅದರಿಂದ ಟ್ರೈ ಮಾಡಿ ನಿಮ್ಮ ಈ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗಬಹುದು. ಎರಡನೇದಾಗಿ ಹೇಳ್ತಾ ಇದ್ದೀನಿ, ವಾಪಸ್ ಹೋಗೋಣಂತೆ. ವಾಪಸ್ ಹೋದ್ಮೇಲೆ ಸೊ ಇಲ್ಲಿ ನೋಡಿ ಸೆಕೆಂಡ್ ಏನು ಕೊಟ್ಟಿದ್ದಾರೆ, ಯು ಜಿ ನಿ 2020 ಆನ್ಲೈನ್ ರಿಜಿಸ್ಟ್ರೇಷನ್ ಅಂತ ಕೊಟ್ಟಿದ್ದಾರೆ. ಅದರ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದರೆ ಈ ರೀತಿ ಬರ್ತಾ ಇದೆ. ಸೊ ಇದು ಯಾಕೆ ಬರ್ತಾ ಇದೆ ಅಂತಂದರೆ ಇನ್ನೂ ಕೂಡ ಲಿಂಕ್ ಓಪನ್ ಆಗಿಲ್ಲ, ಡೈರೆಕ್ಟ್ ಲಿಂಕ್ ಓಪನ್ ಆಗಿಲ್ಲ. ಇದು ಮತ್ತೊಂದು ಎಡವಟ್ ಅಷ್ಟೇ. ಕೆ ಇದವರು ನನಗಂತೂ ಗೊತ್ತಿಲ್ಲ ಈ ರೀತಿ ವೆಬ್ಸೈಟ್ ಬ್ರೌಸರ್ ಸಾಫ್ಟ್ವೇರ್ ಟೀಮನ್ನು ಇಟ್ಕೊಂಡು ಸೊ ಕೌನ್ಸಿಲಿಂಗನ್ನು ಲ್ಯಾಕ್ ಆಫ್ ಸ್ಟೂಡೆಂಟ್ಸ್ಗೆ ಎಟ್ ಅ ಟೈಮ್ ಹೇಗೆ ಮಾಡ್ತಾರೆ ಅನ್ನೋದು ಕೂಡ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಇಲ್ಲಿ. ಇರಲಿ, ಅವರ ಪ್ರಾಬ್ಲಮ್ಮು ಅವರು ಸಾಲ್ವ್ ಮಾಡ್ಕೋತಾರೆ. ಬಟ್ ಇಲ್ಲಿ ಯಾವುದೇ ರೀತಿ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅಂದರೆ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ, ಹೆದರೋ ಅವಶ್ಯಕತೆ ಇಲ್ಲ. ಭಾಳಷ್ಟು ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಿ ಸರ್ ನಂದು ಲಿಂಕ್ ಓಪನ್ ಆಗ್ತಾ ಇಲ್ಲ ಅಂಥೇಳಿ. ಸೊ ನೆನಪಿರಲಿ ನೆನಪಿರಲಿ, ನಿಮಗೆ 10ನೇ ತಾರೀಕು ತನಕ ಟೈಮ್ ಇದೆ. ಅದನ್ನು ಡೆಫಿನೆಟ್ಲಿ ಅದನ್ನು ಎಕ್ಸ್ಟೆಂಡ್ ಮಾಡೇ ಮಾಡ್ತಾರೆ. ಯಾಕಂತಂದರೆ 7ನೇ ತಾರೀಕು ನಂದ್ರೆ ನಿನ್ನೆ 8 ಗಂಟೆಯಿಂದ ಓಪನ್ ಆಗಬೇಕಿತ್ತು ರಾತ್ರಿ, ಹೌದಾ? ಅಕಾರ್ಡಿಂಗ್ ಟು ದೇರ್ ದಿಸ್ ನೋಟಿಫಿಕೇಶನ್. ಆದರೆ ಇನ್ನೂ ಕೂಡ ಓಪನ್ ಆಗಿಲ್ಲ ಅಂತಂದರೆ ಡೆಫಿನೆಟ್ಲಿ ಆ ಡೇಟನ್ನು ಕೂಡ ಒಂದು ದಿವಸ ಮುಂದೆ ಹಾಕ್ತಾರೆ. ಅದನ್ನು ನೆಕ್ಸ್ಟ್ ನಾವು ನೋಡ್ಕೊಳ್ಳಂತೆ. ಬಟ್ ಈಗಲೇ ಅದನ್ನು ಹರಿಬರಿ ಮಾಡಿಕೊಂಡು ಪ್ಯಾನಿಕ್ ಆಗಿ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಪದೇ ಪದೇ ಕಮೆಂಟ್ ಮಾಡಿ ಸರ್ ಹೀಗೆ ಹೀಗೆ ಅಂತಂದರೂ ಕೂಡ ನಾನು ರಿಪ್ಲೈ ಮಾಡೋದಿಲ್ಲ. ಯಾಕಂದರೆ ಕೆ ಇದವರಿಂದನೇ ಏನೂ ರಿಪ್ಲೈ ಇಲ್ಲ, ನಾನಾದರೂ ಏನಂತ ಹೇಳಿ, ಹೌದಾ? ಕೆ ಇದಲ್ಲಿ ಯಾರೂ ಕೂಡ ನನ್ನ ಪರಿಚಯದವರು ಇಲ್ಲ. ಸೊ ಫೈನ್, ಈಗ ಮತ್ತೆ ವಾಪಸ್ ಹೋಗೋಣಂತೆ. ಇಲ್ಲಿ ನಿಮ್ಗೆ ಓಪನ್ ಆಗಲಿಲ್ಲ ಅಂದ್ರೆ ಇನ್ನೊಂದು ಟ್ರೈ ಮಾಡಿ. ಸೊ ಇಲ್ಲಿ ಮೂರು ಬಾರ್ ಕಾಣುತ್ತದೆ, ಹೌದಾ? ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ, ದೆನ್ ಯು ಗೋ ಫಾರ್ ಅಡ್ಮಿಷನ್ಸ್. ಅಡ್ಮಿಷನ್ಸ್ ಆಫ್ಟರ್ ದಟ್ ಯು ಗೋ ಟು ನಾಟ್ ಯು ಜಿ 2020, ಸೊ ಗೋ ಟು ಹಿಯರ್ ಯು ಜಿ ನೀಟ್ 2020 ಆ್ಯಂಡ್ ಕ್ಲಿಕ್ ಆನ್ ದಟ್. ನೆಕ್ಸ್ಟ್ ಯು ಕ್ಯಾನ್ ಸಿ ಹಿಯರ್ ಯು ಜಿ ನೀಟ್ ಆನ್ಲೈನ್ ರಿಜಿಸ್ಟ್ರೇಷನ್ ಫಾರ್ಮ್. ಇಲ್ಲಿ ಇನ್ನೊಂದು ಎಡವಟ್ಟನ್ನು ಹೇಳ್ಬಿಡ್ತೀನಿ ಕೆ ಇದವ್ರದ್ದು. ಕ್ಲಿಕ್ ಮಾಡಿದರೆ ಇದ್ರ ಮೇಲೆ ನೋಟಿಫಿಕೇಶನ್, ನಿನ್ನೆ ನಾನೇನು ತೋರಿಸಿದೆ ಅದೇ ನೋಟಿಫಿಕೇಶನ್ ಬರ್ತದೆ. ಬಟ್ ಅದರೊಳಗೆ ಏನಂತ ಹೇಳಿದ್ದಾರೆ, ಒಂದಷ್ಟು ಇನ್ಫಾರ್ಮೇಶನ್ ಅನ್ನು ನಾವು ಈ ಬ್ರೋಷರಲ್ಲಿ ಕೊಟ್ಟಿದ್ದೀವಿ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಬಟ್ ನೋಡಿ ಇಲ್ಲಿ ಇದ್ರ ಮೇಲೆ ನಾನು ಕ್ಲಿಕ್ ಮಾಡಿದರೆ ಯಾವುದೇ ರೀತಿ ಕ್ಲಿಕ್ಕೇ ಆಗೋದಿಲ್ಲ, ಅಂದರೆ ಈ ಒಂದು ಲಿಂಕ್ ಕೂಡ ಓಪನ್ ಆಗಿಲ್ಲ, ಅಂದರೆ ಈ ಒಂದು ಲಿಂಕ್ ಕೂಡ ಆಕ್ಟಿವೇಟ್ ಆಗಿಲ್ಲ. ಆಗ್ತದೆ ಇನ್ನು 10 ಗಂಟೆ 11 ಗಂಟೆ ಆಗ್ಬೋದು, 12 ಗಂಟೆ ಆಗಿ 10 ಗಂಟೆ ಆಯ್ತು ಈಗ. ಸೊ ನಾಳೆ ಆಗ್ಬೋದು, ಯಾವಾಗ ಮಾಡ್ತಾರೆ ಮಾಡ್ಕೊಳ್ಳಿ, ಅದ್ರ ಬಗ್ಗೆ ಏನು ವರಿ ಇಲ್ಲ. ಅದಾದಮೇಲೆ ಇದನ್ನು ನೀವು ಕ್ಲಿಕ್ ಮಾಡಿ ನೋಡ್ಕೊಳ್ಬೋದು, ಮತ್ತು ಇದನ್ನು ನೋಡ್ಕೊಳ್ಬೋದು. ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ ಬಗ್ಗೆ ಇನ್ನೊಂದು ಮಾತನ್ನು ಹೇಳ್ತೀನಿ. ಭಾಳಷ್ಟು ಜನ ಹೇಳಿದರು ಸರ್ ಅದರಲ್ಲಿ ಕೊಟ್ಟಿರೋದು ನನಗೆ ಅರ್ಥ ಆಗಿಲ್ಲ ಅಂತೇಳಿ. ಐ ವಿಲ್ ಟ್ರೈ ಟು ರೀಡ್ ದ್ಯಾಟ್ ನೋಟಿಫಿಕೇಶನ್ ಆ್ಯಂಡ್ ಐ ವಿಲ್ ಮೇಕ್ ಅ ವಿಡಿಯೋ ಆನ್ ದ್ಯಾಟ್ ಇಫ್ ಐ ಅಂಡರ್ಸ್ಟ್ಯಾಂಡ್ ಡೆಫಿನೆಟ್ಲಿ. ಎಸ್, ಇಲ್ಲಿ ನೋಟಿಫಿಕೇಶನ್ ಏನಿದೆ ಅದು ನಾನು ನಿನ್ನೆ ಪತ್ರಿಕಾ ಪ್ರಕಟಣೆ ಅಂತ ಏನಿದೆ ಅದೇ ನೋಟಿಫಿಕೇಶನ್ ಇದೆ, ರೈಟ್? ಸೊ ನೆಕ್ಸ್ಟ್ ವಿಲ್ ಗೋ ಟು ದಿಸ್. ಸೊ ಇಷ್ಟಾದಮೇಲೆ ಹಿಯರ್ ನೋಡಿ ಟು ಯು ಜಿ ನಿ 2020 ಆನ್ಲೈನ್ ರಿಜಿಸ್ಟ್ರೇಷನ್ ಅಂತ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿ ಈಗ ನಿಮ್ಮ ಒಂದು ಆ ಒಂದು ಪೇಜ್ ಓಪನ್ ಆಗ್ತದೆ. ಇಲ್ಲಿ ಓಪನ್ ಆದಮೇಲೆ ಫಸ್ಟ್ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ನಿಮ್ಮ ಬಹಳಷ್ಟು ಜನರ ಪ್ರಾಬ್ಲಮ್ ಅಂತಂದ್ರೆ ಕೊನೆವರೆಗೂ ಕೇಳಿಸ್ಕೊಳ್ಳೋದೇ ಇಲ್ಲ. ಎಸ್, ನೋಡಿ ಇಲ್ಲಿ 3 ಪಾಯಿಂಟ್ಸ್ ಇದೆ, ಹೌದಾ? 1, 2, 3. ಫಸ್ಟಲ್ಲಿ ಏನು ಹೇಳ್ತಾರೆ, ಇಫ್ ಯು ಆರ್ ನಾಟ್ ರಿಜಿಸ್ಟರ್ಡ್ ಫಾರ್ ಮೆಡಿಕಲ್ ಡೆಂಟಲ್ ನ್ಯೂ ಯೂಸರ್ ಕ್ಲಿಕ್ ಹಿಯರ್ ಟು ರಿಜಿಸ್ಟರ್ ಫಾರ್ ಯು ಜಿ 2020. ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಐ ಆಮ್ ಎಕ್ಸ್ಪ್ಲೇನಿಂಗ್ ಇಟ್ ವೆರಿ ಕ್ಲಿಯರ್ಲಿ. ಇಫ್ ಯು ಆರ್ ನಾಟ್ ರಿಟರ್ನ್ ಸಿ ಇ ಟಿ ಆ್ಯಂಡ್ ಇಫ್ ಯು ಆರ್ ನಾಟ್ ಫಿಲ್ಡ್ ಸಿ ಇ ಟಿ ಫಾರ್ಮ್ ಎಟ್ ಆಲ್, ದೆನ್ ರಿಮೆಂಬರ್ ಯು ಹ್ಯಾವ್ ಟು ಮೇಕ್ ಅ ನ್ಯೂ ರಿಜಿಸ್ಟ್ರೇಷನ್ ಬೈ ಪೇಯಿಂಗ್ ದ ಫೀಸ್ ಆ್ಯಂಡ್ ಆಲ್. ಸೊ ಗೊತ್ತಿರಲಿ, ಅದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋವನ್ನು ಹೇಗೆ ಫಿಲ್ ಮಾಡಬೇಕು, ಎಷ್ಟು ಫೀ ಇದೆ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಂದರೆ ಫಸ್ಟ್ ಲಿಂಕ್ ಯಾರಿಗೆದು, ಸ್ಪೆಷಲ್ ನ್ಯೂ ಯೂಸರ್ ಅಂತೇಳಿ ಕ್ಲಿಕ್ ಮಾಡೋರಿಗೆ. ಆ್ಯಂಡ್ ಬೈ ಯೂಸಿಂಗ್ ದ ಸೇಮ್ ನ್ಯೂ ಯೂಸರ್ ರಿಮೆಂಬರ್ ನಾನ್ ಕರ್ನಾಟಕ ಸ್ಟೂಡೆಂಟ್ಸ್ ಆಲ್ಸೋ ಗೆಟ್ ರಿಜಿಸ್ಟರ್ಡ್ ಅಂಡರ್ ಕೆ ಇ ಎ ಫಾರ್ ಓಪನ್ ಕ್ಯಾಟಗರಿ ಸೀಟ್ಸ್.
ಓಪನ್ ಕ್ಯಾಟಗರಿ ಸೀಟ್ಸ್ ಇರೋದು 85% ಕೋಟಾದಲ್ಲಿ ಬರೋದಿಲ್ಲ. ರಿಮೆಂಬರ್ ಅದು ದಿಸ್ ಪ್ರೈವೇಟ್ ಕಾಲೇಜ್ ಪ್ರೈವೇಟ್ ಸೀಟಲ್ಲಿ ಓಪನ್ ಕ್ಯಾಟಗರಿ ಅಂತ ಇರ್ತದೆ ಪ್ರತಿಯೊಂದು ಕಾಲೇಜಲ್ಲೂ ಕೂಡ. ಆ ಕ್ಯಾಟಗರಿಗೆ ಮಾತ್ರ ಅಪ್ಲೈ ಆಗುವಂಥದ್ದು. ಕರ್ನಾಟಕದ 85% ಸ್ಟೂಡೆಂಟ್ಗಳು ಅದರ ಬಗ್ಗೆ ಥಿಂಕ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿನ್ನೆ ಒಬ್ಬ ಕಮೆಂಟ್ ಮಾಡಿ ಬಹಳ ಒಳ್ಳೆ ಕ್ವಶನ್ ಕೇಳಿದ, ಸರ್ 85% ಹುಡುಗರಿಗೆ ಇದು ಅನ್ಯಾಯ ಅಲ್ವಾ ಅಂಥೇಳಿ ನಾನ್ ಕರ್ನಾಟಕ ಸ್ಟೂಡೆಂಟ್ಸ್ ಅಪ್ಲೈ ಮಾಡಿದರೆ. ಬಟ್ ಲೆಟ್ ಮೀ ಟೆಲ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ನಮಗೆ ಯಾವುದೇ ರೀತಿ ಅನ್ಯಾಯ ಮಾಡೋದಿಲ್ಲ. ಸೊ ಓಪನ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಅಂತ ಏನಿರ್ತಾರೆ, ಓಪನ್ ಅಂಥೇಳಿ ನನ್ನ ಒಂದು ಕಟ್ ಆಫಲ್ಲಿ ನಾನು ಹೇಳಿದ್ದೀನಿ, ನೋಡ್ತಾ ಹೋಗಿ. ಸೊ ಅದರಲ್ಲಿ ಪ್ರೈವೇಟ್ ಕಾಲೇಜ್ ಪ್ರೈವೇಟ್ ಸೀಟ್ಸ್ ಅಷ್ಟು ಕವರ್ ಆಗ್ತದೆ, ಮತ್ತು ಆ ಓಪನ್ ಕ್ಯಾಟಗರಿಯಲ್ಲಿ ಕರ್ನಾಟಕ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡೋ ಹಂಗಿಲ್ಲ. ದಟ್ ಈಸ್ ಓನ್ಲಿ ಫಾರ್ ನಾನ್ ಕರ್ನಾಟಕ ಸ್ಟೂಡೆಂಟ್ಸ್. ರಿಮೆಂಬರ್, ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಅಂತ ಹೇಳ್ತಾ ಇದ್ದೀನಿ, ಸೀಟ್ 2020 ರಿಜಿಸ್ಟರ್ಡ್ ಸ್ಟೂಡೆಂಟ್ಸ್. ರಿಜಿಸ್ಟರ್ಡ್ ಸ್ಟೂಡೆಂಟ್ಸ್ ಅಂತಂದ್ರೆ ಆಲ್ರೆಡಿ ನೀವು ರಿಜಿಸ್ಟರ್ ಮಾಡಿರ್ತೀರಿ, ಎಕ್ಸಾಮ್ ಬರೆದಿರೋದಿಲ್ಲ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಸಿಇಟಿ 2020 ರಿಜಿಸ್ಟರ್ ಮಾಡಿರ್ತೀರಿ, ಎಕ್ಸಾಮ್ ಬರೆದಿರೋದಿಲ್ಲ ಅಂಥವರು ಕೂಡ ಸಿಇಟಿ 2020 ರಿಜಿಸ್ಟ್ರೇಷನ್ ಕ್ಯಾಂಡಿಡೇಟ್ಸ್. ಸೊ ವಿತ್ ನೋ ಚೇಂಜ್, ಸೊ ನೋ ಚೇಂಜ್ ಇನ್ ದ ವೆರಿಫಿಕೇಶನ್ ಸ್ಲಿಪ್. ಸೊ ಇಲ್ಲಿ ಲೆಟ್ ಮೀ ಕ್ಲಿಯರ್ ದ ಪಾಯಿಂಟ್. 2020 ರಿಜಿಸ್ಟರ್ಡ್ ಕ್ಯಾಂಡಿಡೇಟ್ ಯಾರಿಗೆ ಅಂತಂದರೆ, ನೀವು ಎಕ್ಸಾಮ್ ಬರೆದಿರ್ತೀರಿ, ಸಿಇಟಿ ಎಕ್ಸಾಮ್ ಬರೆದಿರ್ತೀರಿ, ನೀಟ್ ಎಕ್ಸಾಮು ಬರೆದಿರ್ತೀರಿ, ನಿಮಗೆ ಈಗ ಆಲ್ರೆಡಿ ವೆರಿಫಿಕೇಶನ್ ಸ್ಲಿಪ್ ಸಿಕ್ಕಿರ್ತದೆ. ಆ ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ನಿಮಗೇನೂ ಚೇಂಜಸ್ ಮಾಡಿಸ್ಕೊಳ್ಳೋವಂತಹ ಅವಶ್ಯಕತೆ ಇಲ್ಲ ಅನ್ನೋರಿಗೆ ಸೆಕೆಂಡ್ ಲಿಂಕ್. ಇದರಲ್ಲಿ ನೀವೇನು ಮಾಡಬೇಕು ಅಂದರೆ, ಯು ಜಿ ನೀಟ್ ರೋಲ್ ನಂಬರನ್ನು ಎಂಟ್ರಿ ಮಾಡಬೇಕು. ಯು ಜಿ ನೀಟ್ ರೋಲ್ ನಂಬರ್ ಅಂತಂದರೆ, ನಿಮ್ಮ ಒಂದು ಹಾಲ್ ಟಿಕೆಟ್, ನೀಟ್ ಹಾಲ್ ಟಿಕೆಟ್ ಮೇಲ್ಗಡೆ ನೀವು ಕಾಣಿಸ್ತದೆ ಯು ಜಿ ನೀಟ್ ರೋಲ್ ನಂಬರ್ ಅಂತೇಳಿ, ಅದನ್ನು ನೀವು ಇಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಸಿಇಟಿ ರೋಲ್ ನಂಬರ್ ಇವನ್ನೆಲ್ಲ ಸಿಇಟಿ ಲಾಗಿನ್ ಆಗಿ ಅದಾದಮೇಲೆ ನೀಟ್ ರೋಲ್ ನಂಬರನ್ನು ಹಾಕಿದರೆ ನಿಮ್ಮ ನೀಟ್ ಮಾರ್ಕ್ಸನ್ನು ಡೈರೆಕ್ಟಾಗಿ ದಿಸ್ NTA ವೆಬ್ಸೈಟಿಂದ KE ಅವರು ಬಾರೋ ಮಾಡ್ಕೋತಾರೆ. ಯಾರಿಗಿದು ಸಿಇಟಿ 2020 ರಿಜಿಸ್ಟರ್ಡ್ ಕ್ಯಾಂಡಿಡೇಟ್ಸ್ ಅಂದರೆ, ಆಲ್ರೆಡಿ ರಿಜಿಸ್ಟರ್ ಮಾಡಿದ್ದೀರಿ, ಫೀನು ಪೇ ಮಾಡಿದ್ದೀರಿ, ಎಕ್ಸಾಮ್ ಬರೆದಿದ್ದೀರಿ ಅನ್ನೋರಿಗೆ. ರೈಟ್, ನೆಕ್ಸ್ಟ್ ನೋಡ್ರಿ, ಸಿಇಟಿ 2020 ರಿಜಿಸ್ಟರ್ಡ್ ಕ್ಯಾಂಡಿಡೇಟ್ಸ್ ಟು ಎಂಟರ್ ಯು ಜಿ ನೀಟ್ ರೋಲ್ ನಂಬರ್ ಆ್ಯಂಡ್ ಮಾಡಿಫೈ ಅಪ್ಲಿಕೇಶನ್ ಟು ಕ್ಲೇಮ್. ಸೊ ಇಲ್ಲಿ ಏನಾಗ್ತದೆ, ನೀವು ಸಿಇಟಿ 2020 ರಿಜಿಸ್ಟರ್ಡ್ ಮಾಡ್ಕೊಂಡಿರ್ತೀರಿ, ಬಟ್ ನೀವು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿರೋದಿಲ್ಲ. ಹೌದಾ, ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿರೋದಿಲ್ಲ ಅಂತಂದ್ರೂ ಕೂಡ ಯು ಕ್ಯಾನ್ ಗೋ ಇನ್ ಸೆಕೆಂಡ್ ಪಾಯಿಂಟ್ ಓನ್ಲಿ, ನೋ ಪ್ರಾಬ್ಲಮ್ ಎಟ್ ಆಲ್. ಓಕೆ, ಸೊ ಒಂದ್ರೆ ಇಲ್ಲಿ ನೀಟ್ ಯು ಜಿ ನಂಬರ್ ಹಾಕಿದ ಮೇಲೆ ಅಪ್ಲಿಕೇಶನ್ ಟು ಕ್ಲೇಮ್ ರಿಸರ್ವೇಷನ್. ಈಗ ನಾನು ಅದನ್ನು ಕ್ಲಿಯರ್ ಆಗಿ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ, ನಾನು ಟ್ರೈ ಮಾಡ್ತಾ ಇದ್ದೀನಿ, ಅದು ಅಷ್ಟು ಓಪನ್ ಆದಮೇಲೆ ಅಲ್ಲಿ ಏನೇನು ಇದೆ ಅಂತೇಳಿ ನೋಡಿಕೊಂಡು ನಿಮಗೆ ಇನ್ನೊಂದು ವಿಡಿಯೋಮಲ್ಲಿ ಮಾಡಿ ಹೇಳ್ತೀನಿ. ಬಟ್ ನನ್ನ ಒಂದು ಅನುಮಾನದ ಪ್ರಕಾರ ಈಗ ಇದಂತೂ ಇದ್ದೇ ಇದೆ, ಮೈನಾರಿಟಿ ರಿಲಿಜಿಯಸ್ ಲಿಂಗ್ವಿಸ್ಟಿಕ್ ಮೈನಾರಿಟಿ ರಿಲಿಜಿಯಸ್ ಆ್ಯಂಡ್ ಸೇಂಟ್ ಜಾನ್ಸ್ NRI ವಾರ್ಡ್ದವರು ಇಲ್ಲಿ ಅಪ್ಲಿಕೇಶನ್ ಹಾಕಲೇಬೇಕು. ಎಡಿಷನ್ ಟು ದಟ್, ನನಗೆ ಅನಿಸೋ ಪ್ರಕಾರ ನಿಮ್ಮ ಒಂದು ಏನಾಗ್ತದೆ, ಫಾರ್ ಎಕ್ಸಾಂಪಲ್ ಈಗ 3A ಕ್ಯಾಟಗರಿ ಇರ್ತದೆ, ನೀವು ತಪ್ಪಿ ಸಿಇಟಿ ರಿಜಿಸ್ಟರ್ ಮಾಡಬೇಕಾದ್ರೆ 2A ಅಂತ ಹಾಕಿರ್ತೀರಿ, ಅಥವಾ ರೂರಲ್ ಇರ್ತದೆ ರೂರಲ್ ಅಂತ ಹಾಕಿರೋದಿಲ್ಲ, ಅಥವಾ ರೂರಲ್ ಇರೋದೇ ಇಲ್ಲ ರೂರಲ್ ಅಂತ ಹಾಕಿರ್ತೀರಿ. ಇಂಥ ಒಂದಷ್ಟು ಪ್ರಾಬ್ಲಮ್ ಇರುವಂಥ ಸ್ಟೂಡೆಂಟ್ಸಿಗೆ ಥರ್ಡ್ ಪಾಯಿಂಟ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನೀವಲ್ಲಿ ಎಂಟರ್ ಆದಮೇಲೆ ನಿಮಗೆ ಗೊತ್ತಾಗ್ಬಿಡ್ತದೆ ಯಾವ ರೀತಿ ಇದೆ ಅಂಥೇಳಿ. ಸೊ ನನಗಂತೂ ಗೊತ್ತಾದರೆ ನಾನು ನಿಮಗೆ ತಕ್ಷಣ ಹೇಳ್ತೀನಿ. ಸೊ ಫಸ್ಟ್ ಲಿಂಕ್ ಯಾರಿಗೆ, ನ್ಯೂ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋರಿಗೆ, ಸಿಇಟಿಯನ್ನು ಬರದೇ ಇಲ್ಲ ಅನ್ನೋರಿಗೆ. ಸೆಕೆಂಡು, ಸಿಇಟಿ ರಿಜಿಸ್ಟರ್ ಮಾಡ್ಕೊಂಡವರಿಗೆ, ಎಕ್ಸಾಮ್ ಬರೀಲಿ ಬರದೇ ಇರಲಿ, ಯು ಕ್ಯಾನ್ ಪುಟ್ ಯುವರ್ ಯು ಜಿ ನೀಟ್ ರೋಲ್ ನಂಬರ್, ಮತ್ತು ನಿಮ್ಮ ವೆರಿಫಿಕೇಶನ್ ಸ್ಲಿಪ್ ಬಂದಿಲ್ಲ ಅಂತಂದರೂ ಕೂಡ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಸಪ್ರೇಟ್ ಡೇಟನ್ನು ಕೊಡ್ತಾರೆ. ಇನ್ನೊಂದು ಸ್ಟೂಡೆಂಟ್ ಕೇಳಿದ್ದು ಡಾಕ್ಯುಮೆಂಟು ಈಗಲೇ ಅಪ್ಲೋಡ್ ಮಾಡಬೇಕಾ ಅಂತೇಳಿ, ಇಲ್ಲ, ಇದು ಓನ್ಲಿ ರಿಜಿಸ್ಟ್ರೇಷನ್ ಅಷ್ಟೇ. ದೆನ್ ಥರ್ಡ್ ಒನ್ನಲ್ಲಿ ನಿಮ್ಮ ರಿಸರ್ವೇಷನ್ ಚೇಂಜ್ ಆಗಬೇಕು ಅಂದರೆ, ಅಥವಾ ಮೈನಾರಿಟಿ ರಿಲಿಜಿಯಸ್ ಆಗಬೇಕು ಅಂದರೆ, ಸೆಂಟ್ ಜಾನ್ಸ್ ಕಾಲೇಜಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅಂದರೆ, ಇಂಥವರಿಗೆ ಮಾತ್ರ ಸಿಇಟಿ 2020 ರಿಜಿಸ್ಟರ್ಡ್ ಕ್ಯಾಂಡಿಡೇಟ್ಸ್, ಅದನ್ನು ಥರ್ಡ್ ಪಾಯಿಂಟನ್ನು ಕ್ಲಿಕ್ ಮಾಡಿ. ಇಷ್ಟು ಇನ್ಫಾರ್ಮೇಷನನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳಬೇಕಿತ್ತು. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಪ್ರಾರಂಭ 39. ಸೊ ಇದು ನೋಡಿ, ಇದನ್ನು ಕೂಡ ಚೇಂಜ್ ಮಾಡಿಲ್ಲ ಅವರು, ಇದನ್ನು ಕೂಡ ಚೇಂಜ್ ಮಾಡಿಲ್ಲ ನೋಡಿ, ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಎಡವಟ್ ಮೇಲೆ ಎಡವಟ್ ಮಾಡ್ಕೊಳ್ತಾ ಇದ್ದಾರೆ ಯಾಕೋ KEದವರು ನೋಡಿ. ಅಂದರೆ ಇನ್ನೂ ಡೇಟ್ಸ್, ಈ ಡೇಟ್ಸನ್ನು ನೀವು ನಂಬಲಿಕ್ಕೆ ಹೋಗಬೇಡಿ, ಈ ಡೇಟ್ಸನ್ನು ನೀವು ತಲೆಗೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಬಟ್ ಈ ರೀತಿ ಕೊಟ್ಟಿದ್ದಾರೆ, ವಿದ್ಯಾರ್ಥಿಗಳು ಆನ್ಲೈನ್ ಅಪ್ಲಿಕೇಶನ್ ನಮೂದಿಸಿ ಲಾಗಿನ್ ನೋಂದಾಯಿಸಿಕೊಳ್ಬೇಕು, ಇಲ್ಲಿ ಲಾಗಿನ್ ಆಗಿ ಇದು ಮಾಡಬೇಕು. ಮತ್ತು ಇಲ್ಲಿ ಇಂಟರ್ನೆಟ್, ಇಲ್ಲಿ ನೋಡಿ, ಇಲ್ಲಿ ಕರೆಕ್ಟಾಗಿ ಹೇಳಿದರೆ ಇಂಟರ್ನೆಟ್ ಎಕ್ಸ್ಪ್ಲೋರರ್ 10 ಆ್ಯಂಡ್ ಅಬೋ ಆ್ಯಂಡ್ ಲೇಟೆಸ್ಟ್ ವರ್ಷನ್ ಆಫ್ ಗೂಗಲ್ ಕ್ರೋಮ್ದಲ್ಲಿ ಮಾತ್ರ ಇದು ಓಪನ್ ಆಗ್ತದೆ, ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಇಷ್ಟು
ನಾನು ನಿಮಗೆ ಹೇಳಬೇಕಾಗಿರೋದು ಇವತ್ತಿಂದು. ಸೊ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಆ ಸಬ್ಸ್ಕ್ರಿಪ್ಷನ್ ಅನ್ನೋದು ನನ್ನ ಒಂದು ಎನರ್ಜಿಯನ್ನು ಜಾಸ್ತಿ ಮಾಡುತ್ತೆ. ಹಗಲು ರಾತ್ರಿ ನಿಮಗೋಸ್ಕರ ನಾನು ಮಾಡ್ತಾ ಇದ್ದೀನಿ. ನನ್ನ ಒಂದು ಫ್ರೀ ಟೈಮನ್ನು ನಿಮ್ಮ ಒಂದು ಉದ್ಧಾರಕ್ಕಾಗಿ ಅಂದರೆ ನಿಮಗೆ ಹೆಲ್ಪ್ ಆಗಲಿ ಅನ್ನೋದಕ್ಕೆ ನಾನು ಮುಡಿಪಾಗಿಡ್ತಾ ಇದ್ದೀನಿ. ಅದಕ್ಕೆ ನಿಮ್ಮ ಕಡೆಯಿಂದ ಒಂದು ಕೃತಜ್ಞತೆ ಇರಲಿ. ಸೊ ಕೃತಜ್ಞರಾಗಬಾರ್ದು, ಕೃತಜ್ಞರಾಗಬೇಕು ಯಾವಾಗಲೂ. ಎಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.